ಹಸುನ ಸಾಕಿ ನಿಮಗೆ ಹಸುಲ್ ಬರುವಂತ ಸಗಣಿ ಗೋಮೂತ್ರನೇ ಸಾಕು ಅದರಲ್ಲೇನೆ ನಿಮ್ಮ ಕೃಷಿನ ನೀವು ಒಂದು ಮಟ್ಟಕ್ಕೆ ತಗೊಂಡು ಹೋಗಬಹುದು ರಾಸಾಯನಿಕ ಕೃಷಿನ ಆದಷ್ಟು ಕಡಿಮೆ ಮಾಡಬಹುದು 1 ಎಕರೆನಲ್ಲಿ 10 ಎಕರೆನ ನಾವು ಹಸುಗಳಿಗೆ ಅಂತಾನೆ ಮೀಸಲಿಟ್ಟಿದ್ದೀವಿ ಈ 4 ಎಕರೆನಲ್ಲಿ ಭತ್ತ ಬೆಳಿತಾ ಇದ್ದೀವಿ ಇವತ್ತು ನಾಟಿ ಆಗಿದೆ ಭತ್ತ ಅದರ ಜೊತೆಗೆ ತಾಳೆ ಇದೆ ಹೆಬ್ಬೇವಿದೆ ನೆಕ್ಸ್ಟ್ ಜೋಳ ಇದೆಲ್ಲಾನು ಬೆಳಿತಾ ಇದ್ದೀವಿ ಸರ್ ಓವರ್ ಆಲ್ ನಮಗೆ 3 ಲಕ್ಷ ರೂಪಾಯಿ ತನಕ ಆಗಿದೆ ಸರ್ ಖರ್ಚು ಅಗ್ರಿಕಲ್ಚರ್ ಯೂಸ್ ಗೂ ಉಪಯೋಗಿಸ್ತಾ ಇದ್ದೀವಿ ಅದರ ಜೊತೆಗೆ ಹಸುಗಳು ನೀರು ಕುಡಿಯಕ್ಕೂ ಉಪಯೋಗಿಸ್ತಾ ಇದ್ದೀವಿ ನಮ್ಮಲ್ಲಿ ಒಟ್ಟು ಗೀರ್ ಮತ್ತೆ ಮಲ್ನಾಡ್ ಗಿಡ್ಡ ತಳಿ ಎಲ್ಲಾನು ಸೇರಿ 15 ಗಂಡು 20 ಹೆಣ್ಣಿದೆ ಸರ್ ನಮಸ್ತೆ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಂಡಿದ್ದೀವಿ ಸೊ ಪ್ರಮುಖ ವಿಷಯಕ್ಕೆ ಬರೋಣ ಇವಾಗ ಸರ್ ನಿಮ್ಮ ಎಜುಕೇಶನ್ಗೆ ತುಂಬ ಕಡೆ ಕೆಲಸ ಸಿಗ್ತಿತ್ತು ಬಟ್ ನೀವು ಗೋಶಾಲೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಹಾಗೆ ಗೋಶಾಲೆ ಮಾಡಬೇಕಂತ ಏಕೆ ಅನಿಸ್ತು ಸರ್ ನಿಮಗೆ ಈ ಗೋಶಾಲೆ ಅನ್ನೋದನ್ನು ಬಂದು ನಮ್ಮ ತಂದೆ ತಾಯಿಗಳು ಏನು ಇಷ್ಟಪಟ್ಟಿದ್ರೋ ಅದನ್ನು ನಾವು ಪೂರೈಸ್ತಾ ಇದ್ದೀವಿ ಯಾಕೆಂದರೆ ಮಕ್ಕಳ ಕರ್ತವ್ಯ ಅದು ತಂದೆ ತಾಯಿ ಏನು ಅಂದ್ಕೊಂಡಿರ್ತಾರೆ ಅದನ್ನು ಮಾಡೋದು ಯಾಕೆಂದರೆ ಅವರದ್ದೇನು ಒತ್ತಡ ಇರಲಿಲ್ಲ ನಾನು ಬೇಕು ಅಂತಂದರೆ ನಾನು ಎಲ್ಲರೂ ಕೆಲಸಕ್ಕೆ ಹೋಗ್ಬೋದಾಗಿತ್ತು ಕೆಲಸ ಸಿಗೋದು ಸಿಗಲ್ಲ ಅಂತಲ್ಲ ಅಪ್ಪ ಅಮ್ಮ ಆಸೆ ಪಟ್ಟಿದ್ದಂಥದ್ದನ್ನು ನೆರವೇರಿಸ್ಬೇಕು ಅಂತ ಹೇಳಿ ನಾವು ಒಂದು ಗೋಶಾಲೆನ ಮಾಡ್ತಾಯಿದ್ದೀವಿ ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಅಂದರೆ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ದೇಶಿ ಹಸುಗಳದ್ದು ಗೋಶಾಲೆ ಇದು ನಾವು ಗೀರ್ ಮತ್ತು ಮಲ್ನಾಡ್ ಗಿಡ್ಡ ಅದ್ರ ಜೊತೆಗೆ ಒಂದು ಓಂಗೋಲ್ ಹಸುವನ್ನ ಇಟ್ಕೊಂಡು ಸಾಕ್ತಾಯಿದ್ದೀವಿ ನಾ ಆ್ಯಕ್ಚುಲಿ ನಾವು ಹಸು ಅಂತ ಅನ್ಬಾರ್ದು ಗೋಮಾತೆ ಅಂತ ಹೇಳಬೇಕು ನಾವು ಹಸುನ ಸಾಕೋದಲ್ಲ ಹಸು ನಮ್ಮನ್ನು ಸಾಕತ್ತೆ ಯಾವತ್ತೇ ಆಗಲಿ ಅದನ್ನು ನಾವುಗಳು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು ಅದನ್ನು ಸಾಕೋದಿಲ್ಲ ಅದೇ ನಮ್ಮನ್ನು ಸಾಕೋದು ಸರ್ ಹಸುಗಳನ್ನು ಎಲ್ಲಿಂದ ತಂದಿರಿ ಸರ್ ನಾವು ಹಸುಗಳೆಲ್ಲಾನು ನಾಗ್ಪುರಿಂದ ತಂದಿದ್ದು ಅಂದರೆ ನಾಗ್ಪುರಿಂದ ನಾವು 8 ಹಸುನ ತಂದಿದ್ದು ಇಲ್ಲೇ ಕರು ಹಾಕಿ ಡೆವಲಪ್ ಆಗಿರೋವಂಥದ್ದು ಇದೆಲ್ಲಾನು ನಮ್ಮಲ್ಲೇ ಇವೆಲ್ಲಾನು ನಾವು ಮತ್ತು ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ರೈತರುಗಳಿಗೆ ಒಂದು ಸೂಚನೆ ಯಾರೇ ಗೀರ್ ಹಸು ತೊಗೊಂಡ್ರೂ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ ಆದಷ್ಟು ಹೋರಿನ ಸಾಕೋಕ್ಕೆ ಟ್ರೈ ಮಾಡಿ ಅಥವಾ ಯಾರ ಹತ್ರನಾದ್ರೂ ಹೋರಿ ಇದೆ ಅಂತಂದರೆ ಹೋರಿ ಹತ್ತಿರ ಕ್ರಾಸಿಂಗ್ ಮಾಡಿಸಿ ಇಲ್ಲಾಂದರೆ ಬ್ರೀಡಿಂಗ್ ತುಂಬಾ ತೊಂದರೆಗಳಾಗುತ್ತೆ ದಯವಿಟ್ಟು ಬ್ರೀಡ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳಿ ಇದನ್ನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಎಷ್ಟು ಗೀರ್ ಹಸುಗಳಿದೆ ಸರ್ ಸರ್ ನಮ್ಮಲ್ಲಿ 15 ಗೀರ್ ಹಸುಗಳಿದೆ 15 ಗೀರ್ ಹಸು ಇದೆ ಅದರಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು ಸರ್ ಗೀರಲ್ಲಿ ನಮ್ಮ ಹತ್ರ 4 ಗಂಡಿದೆ ಇನ್ನು ಮಿಕ್ಕಿದೆಲ್ಲ ಹೆಣ್ಣು ಹಸುಗಳೇ ಇದ್ದಾವೆ 4 ಹೋರಿಗಳಿದ್ದಾವೆ ಸರ್ ಈಗ ನಮ್ಮಲ್ಲೇ ಹಲವಾರು ಹಸುಗಳಿವೆ ನೀವು ಗೀರ್ ಹಸುನ ಏನಕ್ಕೆ ಚಾಯ್ಸ್ ಮಾಡಿದ್ರಿ ಸರ್ ಸರ್ ಗೀರ್ ಹಸು ಈ ಪ್ರದೇಶಕ್ಕೆ ಒಂದು ಥರ ಹೊಸದಾಗಿತ್ತು ಗೀರ್ ಹಸು ಒಂಥರ ಹೊಸದಾಗಿದ್ದಿದ್ದು ಇಲ್ಲಿ ಈ ಪ್ರದೇಶದಲ್ಲಿ ಹಳ್ಳಿಕಾರಿದೆ ನಮ್ಮ ಬರ್ಗೂರಿದೆ ಇವೆಲ್ಲ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅಗ್ರೆಸಿವ್ ಇದೆ ನಾವು ಸ್ಟಾರ್ಟಿಂಗ್ ಫಾರ್ಮ್ ಮಾಡ್ತಾ ಇರೋದು ಸೊ ಹಾಗಾಗಿ ಇರೋದ್ರಲ್ಲಿ ಯಾವ್ದು ಸ್ವಲ್ಪ ಸ್ಮೂತ್ ಆಗಿದೆ ಅದನ್ನು ನೋಡಿ ಸಾಕ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಹಳ್ಳಿಕಾರ್ ಮತ್ತು ಇದು ಬರ್ಗೂರು ದನಗಳನ್ನು ಕೂಡ ಸಾಕೋಣ ಅಂತ ಯೋಚನೆಗಳು ಮಾಡ್ತಾ ಇದ್ದೀವಿ ಅದಕ್ಕೆ ಜಾಗಗಳನ್ನು ಕೂಡ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಯಾಕೆಂದರೆ ಕೊಟ್ಟಿಗೆಯೆಲ್ಲ ಎಕ್ಸ್ಟೆಂಡ್ ಮಾಡಬೇಕು ಈಗಿರೋ ಕೊಟ್ಟಿಗೆಗೆ ನಮಗೆ ಇದು ಔಟ್ ನಂಬರ್ ಆಗಿದೆ ಸೊ ಅದನ್ನು ಕೊಟ್ಟಿಗೆ ಎಕ್ಸ್ಟೆಂಡ್ ಮಾಡಿಕೊಂಡು ನಾವು ಹಸುಗಳನ್ನು ಸೇರಿಸ್ಬೇಕು ಅಂತ ಇದ್ದೀವಿ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತಾ ಖಂಡಿತ ಹೊಂದ್ಕೊಳ್ಳುತ್ತೆ ಖಂಡಿತವಾಗ್ಲೂ ಹೊಂದ್ಕೊಳ್ಳುತ್ತೆ ಹಸುಗಳು ಏನೂ ತೊಂದರೆ ಆಗಲ್ಲ ಆದರೆ ಹಸುಗಳನ್ನು ತರಬೇಕಾದ್ರೆ ನಾವು ರೈತರಿಗೆ ಸಜೆಸ್ಟ್ ಏನು ಮಾಡ್ತೀವಿ ಅಂತಂದರೆ ದಯವಿಟ್ಟು 6ನೇ ತಿಂಗಳು ಒಳಗಡೆ ಇರೋವಂತಹ ತೆನೆ ಹಸುವನ್ನು ತೊಗೊಳ್ಳಿ 6 ತಿಂಗಳು ದಾಟಿರೋವಂಥದ್ದನ್ನು ತೊಗೊಳಕ್ಕೆ ಹೋಗಬೇಡಿ ಯಾಕೆಂದರೆ ಜರ್ನಿ ಟೈಮ್ ಅದೆಲ್ಲನೂ ನೋಡಬೇಕಾಗತ್ತೆ ಅದರಲ್ಲಿ ಸುಸ್ತಾಗೋ ಚಾನ್ಸಸ್ ಇರುತ್ತೆ ಇದು ಹಸುಗಳು ಆಮೇಲಿಂದ ಹಸು ತೊಗೊಳೋದು ಅಷ್ಟೇ ಮುಖ್ಯ ಅಲ್ಲ ದಯವಿಟ್ಟು ಹೋರಿನೂ ಸಾಕಿ ಕ್ರಾಸಿಂಗಿಗೆ ಯಾಕೆಂದರೆ ನೀವು ಮುಂದಕ್ಕೆ ತೊಂದರೆಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಸರ್ ಮತ್ತೆ ಗಿರ್ ಹಸುಗಳ ಮೇಂಟೆನೆನ್ಸ್ ಹೆಂಗೆ ಸರ್ ಕಂಪೇರ್ ಟು ಎಚ್ ಎಫ್ ಹಸು
ಹೆಚ್ ಎಫ್ ಅದಕ್ಕೆಲ್ಲನೂ ತುಂಬಾ ಖರ್ಚಾಗತ್ತೆ ಅಂತ ಹೇಳ್ತೀನಿ. ಯಾಕೆಂತಂದರೆ ಈ ಎ ಟು ಮಿಲ್ಕಲ್ಲಿ ಹ್ಯೂಮನ್ ಡೈಜೆಸ್ಟಬಲ್ ಪ್ರೋಟೀನ್ಸ್ ಇರೋದರಿಂದ ಎ ಟು ಮಿಲ್ಕ್ ಅಂದರೆ ದೇಶಿ ಹಸುವಿನ ಹಾಲನ್ನು ಎಲ್ಲ ಕಡೆಯೂ ಪ್ರಿಫರ್ ಮಾಡ್ತಾರೆ. ಇದು ಹೆಚ್ ಎಫ್ ಜರ್ಸಿದೆಲ್ಲನೂ ಎ ಒನ್ ಟೈಪ್ ಆಗುತ್ತೆ. ಸೊ ಅದು ಅಷ್ಟು ಹ್ಯೂಮನ್ ಡೈಜೆಸ್ಟಬಲ್ ಪ್ರೋಟೀನ್ಸ್ ಇರೋದಿಲ್ಲ ಅದರಲ್ಲಿ, ಮುಂದಕ್ಕೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ದೇಶಿ ಹಸುನ ಸಾಕೋದು ಒಳ್ಳೆಯದು. ಕಂಪೇರ್ ಟು ಹೆಚ್ ಎಫ್ ನಾವು ಈ ಹಸುಗಳನ್ನು ನೋಡ್ಕೊಳ್ಳೋದಕ್ಕೆ ಏನು ಅಂತ ಇದೇನು ಆಗಲ್ಲ. ಯಾಕೆಂದರೆ ತುಂಬ ಸಾಧು ಹಸುಗಳು, ಅಡ್ಜಸ್ಟ್ ಆಗೋ ತನಕ ನಾವು ಸ್ವಲ್ಪ ಇದ್ದೇ ಇರುತ್ತೆ. ಯಾಕೆಂದರೆ ಹೊಸ ಮನೆಗೆ ಬಂದಿರೋ ಹಾಗೆ ಇವಕ್ಕೆಲ್ಲನೂ ನಾವು ಮನೆ ಮಾಲೀಕರು ಹೇಗಿರ್ತಾರೋ ಹಾಗೆ ನೋಡ್ಕೋಬೇಕಾಗತ್ತೆ. ಇದಕ್ಕೆ ಯಾವ ಥರ ಮೇವು ಕೊಡ್ತೀರಾ ಸರ್ ಗಿರೋ ಹಸುಗಳಿಗೆ? ನಾವು ಬಿಟ್ಟು ಮೇಯಿಸ್ತಾ ಇದ್ದೀವಿ ಹಸುಗಳನ್ನು. ಹಸುಗಳನ್ನು ಬಿಟ್ಟು ಮೇಯಿಸಿದಾಗ ಕೆಲವೊಂದಷ್ಟು ಗಿಡಮೂಲಿಕೆಗಳು ಇಲ್ಲೇ ನ್ಯಾಚುರಲ್ಲಾಗಿ ಬೆಳೆದಿರುತ್ತೆ. ನಾವು ಅದು ಇನ್ನೊಂದು ಏನೋ ಕುಯ್ದು ಹಾಕೋದು ಮಾಡೋದು ಮಟ್ಟೋದು ಅವೆಲ್ಲ ಕೊಡೋದು ತುಂಬ ಒಳ್ಳೆಯದು. ಈಗ ನೇಪಿಯರ್ ಕೊಡೋದು ಮಾಡೋದು ಎಲ್ಲ ತುಂಬ ಒಳ್ಳೆಯದು. ಬಟ್ ಏನು ಅಂತಂದರೆ ಈಗ ಜಾಗ ಇರೋದರಿಂದ ಬಿಟ್ಟು ಮೇಯಿಸ್ತಾ ಇದ್ದೀವಿ. ಅದು ಅಲ್ಲದೆ ಕಾಡಲ್ಲೆಲ್ಲನೂ ಹೋಗಿ ಮೇಯ್ಕೊಂಬರುತ್ತೆ. ಈಗೇನು ಅಂತಂದರೆ ನಾವು ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಈಗ ಹಸು ಹೊಟ್ಟೆ ತುಂಬ ಈಗ ಬಿಟ್ಟು ಮೇಯಿಸ್ತೀವಿ ಅಂತಂದರೆ ಹೊಟ್ಟೆ ತುಂಬ ಮೇವು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸಲ. ಹಾಗಾಗಿ ಕುಯ್ದು ಮೇಯಿಸೋದು ಒಳ್ಳೆಯದು. ವಾರಕ್ಕೆ 4 ದಿನ ಆಚೆ ಬಿಟ್ಟು ಮೇಯಿಸಿದ್ರೆ ಸಾಕಾಗತ್ತೆ. ಮತ್ತೆ ಕರು ಹಾಕಿದ ಮೇಲೆ ಎಷ್ಟು ತಿಂಗಳು ಹಾಲು ಕೊಡುತ್ತೆ ಸರ್? ಕರು ಹಾಕಿದ ಮೇಲೆ ಗೀರ್ ಹಸುಗಳು ಒಂದು ರಿಸರ್ಚಿನ ಪ್ರಕಾರ ಹೆಚ್ಚು ಕಡಿಮೆ 3 ವರ್ಷ ಹಾಲು ಕೊಡುತ್ತೆ. ಅಂದರೆ ಅದು ಹಸುಗೆ ಕರು ತುಂಬ ಪ್ರೀತಿ ಇತ್ತು ಅಂತಂದರೆ ಮಾತ್ರ 3 ವರ್ಷದ ತನಕ ಹಾಲು ಕುಡಿಸುತ್ತೆ. ಇಲ್ಲ ಅಂತಂದರೆ 10 ತಿಂಗಳು ನಾವು ಸಜೆಸ್ಟ್ ಮಾಡೋದು. ಅದಾದಮೇಲಿಂದನು ಮಿಲ್ಕ್ ಮಾಡ್ಬೋದು. 18 ತಿಂಗಳ ತನಕ ಮಿಲ್ಕ್ ಮಾಡ್ಬೋದು. ಕೆಲವು ಕಡೆ ಎಲ್ಲ ಮಾಡ್ತಾರೆ ಬಟ್ ಒಳ್ಳೇದಲ್ಲ. ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ಹಸು, ಇದು ಇದ್ರ ಮಗನಿಗೆ 3 ವರ್ಷ ಹಾಲು ಕುಡಿಸಿದೆ. ಅದು 3 ವರ್ಷ ಆದಮೇಲಿಂದನೇ ಹಸು ಪ್ರೆಗ್ನೆಂಟ್ ಆಗಿದ್ದು ಆಮೇಲೆ ಕರು ಹಾಕಿದ್ದು. ಈ ಥರ ಹಸು ಯಾವಾಗ ಕರುನ ತುಂಬ ಪ್ರೀತಿ ಪಡುತ್ತೋ ಅಂಥ ಟೈಮಲ್ಲಿ ಇಂಥ ರೇರ್ ಕೇಸಸ್ಗಳು ಇರುತ್ತೆ. ದಿನಕ್ಕೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್? ಸರ್, ಈಗ ನಾವು ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಫೀಡ್ಸ್ ಎಲ್ಲ ಕೊಟ್ಟು ನೋಡ್ಕೊತೀವಿ ಅಂತಂದರೆ ಮಾಮೂಲಿ ನಿಮ್ಗೆ ಗೊತ್ತಾಗತ್ತೆ ಯಾವುದು ಅಂತಂದ್ಬಿಟ್ಟು ಅದೆಲ್ಲ ಕೊಟ್ಟು ನೋಡ್ಕೊತೀವಿ ಅಂತಂದರೆ ಪರ್ ಟೈಮ್ 6 to 7 liters ತನಕ ಮಿಲ್ಕ್ ಮಾಡ್ಬೋದು. ಇಲ್ಲ ನಾವು ಬಿಟ್ಟು ಮೇಯಿಸ್ತೀವಿ ಕೈ ಮೇವು ನಾವೇ ರೆಡಿ ಮಾಡ್ಕೊತೀವಿ ಅಂತಂದ್ರೂ ನಾವು ಅದು ಖಂಡಿತ ಮಾಡ್ಬೋದು. ಹಸುಗೆ ಖಂಡಿತ ತೊಗೋಬೋದು, 5.5 to 6 liters ತೊಗೋಬೋದು. ಓಕೆ ಸರ್. ಮತ್ತೆ ಗಿರ್ ಹಸು ಹಾಲಿಗೋ ಮತ್ತೆ ಹೆಚ್ ಹಸು ಹಾಲಿಗೋ ಏನು ಡಿಫ್ರೆನ್ಸ್ ಸರ್? ಸರ್, ಈಗಾಗಲೇ ಹೇಳ್ದಂಗೆ A1 A2 ಅಂತ ಹೇಳಿ ಕ್ಲಾಸಿಫೈ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೆಲವೊಂದಷ್ಟು ಇದೆಲ್ಲ ನಡೀತಾ ಇದೆ. ಅದ್ರದ್ದೆಲ್ಲನೂ A1 ಮಿಲ್ಕು ಹ್ಯೂಮನ್ ಡೈಜೆಸ್ಟಬಲ್ ಪ್ರೋಟೀನ್ಸ್ ಇರೋದಿಲ್ಲ. ಸೊ A2 ಮಿಲ್ಕಲ್ಲಿ ಹ್ಯೂಮನ್ ಡೈಜೆಸ್ಟಬಲ್ ಪ್ರೋಟೀನ್ಸೇ ಇರುತ್ತೆ. ಇದನ್ನು ಯಾರು ಬೇಕಾದರೂ ಹಾಲನ್ನು ಕುಡಿಬೋದು, ಏನೂ ತೊಂದರೆ ಆಗೋದಿಲ್ಲ. ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತೆಲ್ಲ ಶುರುವಾಗ್ತಾ ಇರೋದು ಇಂಡಿಯಾನಲ್ಲಿ ಈಗೀಗ ಶುರುವಾಗ್ತಾ ಇದೆ ಇತ್ತೀಚೆಗೆ. ಬಟ್ ಅದು ಮುಂಚೆ ಇರಲಿಲ್ಲ. ಯಾಕೆಂದರೆ ದೇಶಿ ಹಸುಗಳಿತ್ತು, ಹಸುಗಳನ್ನ ನೋಡ್ಕೊತಾ ಇದ್ವಿ, ಎಲ್ಲರ ಮನೆಯಲ್ಲೂ ದೇಶಿ ಹಸು ಇತ್ತು. ಸೊ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನೋದು ಇಂಡಿಯಾನಲ್ಲಿ ಇರಲಿಲ್ಲ. ಇದೆಲ್ಲ ಹೊಸದಾಗಿ ಬರ್ತಾ ಇರೋವಂಥದ್ದು, ಆದಷ್ಟು ಇವೆಲ್ಲ ಅವಾಯ್ಡ್ ಆಗಬೇಕು. ದೇಶಿ ಹಸುಗಳನ್ನು ಸಾಕ್ತಾ ಬಂದ್ವಿ ಅಂತಂದರೆ ಖಂಡಿತವಾಗ್ಲೂ ಆಗುತ್ತೆ. ಸರ್, ಮತ್ತೆ ಇದಕ್ಕೆ ಕಾಯಿಲೆಗಳು ಬರ್ತಾವ? ಬಂದರೆ ಹೇಗೆ ಕ್ಯೂರ್ ಮಾಡ್ತೀರಾ ಸರ್? ಸರ್, ಕಾಯಿಲೆಗಳು ಬರುತ್ತೆ ಸರ್. ಅಂದರೆ ಈಗ ಬೇರೆ ಹಸುಗಳ ಥರ ಅಷ್ಟೊಂದು ಒದ್ದಾಡ್ತೀವಿ ಅನ್ನೋಷ್ಟೇನು ಇರಲ್ಲ. ಏನು ಅಂದರೆ ಪ್ರಿಕಾಷನ್ಸ್ ನಾವು ತೊಗೊಳ್ಳೇಬೇಕು. ಯಾವುದೇ ಹಸು ಆಗಲಿ ಕಾಯಿಲೆಗಳು ಬರುತ್ತೆ. ಅದನ್ನು ನಾವು ಪ್ರಿಕಾಷನ್ ನಾವು ಯಾವ ಥರ ತೊಗೊತೀವಿ, ಅದಕ್ಕೆ ಮೆಡಿಕೇಷನ್ ನಾವು ಯಾವ ಥರ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ HF ಜರ್ಸಿ ಇದ್ರದ್ದೆಲ್ಲನೂ ಸ್ವಲ್ಪ ಇದು ಪ್ರೋನ್ ಇರುತ್ತೆ, ಇದು ಡಿಸೀಸ್ ಪ್ರೋನಲ್ಲಿ ಇರುತ್ತೆ ಅವೆಲ್ಲನೂ. ಅಂದರೆ ಕೆಲವೊಂದಷ್ಟು ರೋಗಗಳು ಬಂತು ಅಂತಂದರೆ ತುಂಬ ಬೇಗ ಎಫೆಕ್ಟ್ ಆಗೋದು ಅದೆಲ್ಲ ಇರುತ್ತೆ. ಆದರೆ ದೇಶಿ ಹಸುಗಳಲ್ಲಿ ಆ ಥರ ಇರೋದಿಲ್ಲ. ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಹಸುಗಳಿಗೆ, ರೆಸಿಸ್ಟೆನ್ಸ್ ಪವರ್ ಇದೆ. ಈಗ ಲುಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳಿ ಹೊಸದಾಗಿ ಬಂದಿದೆ. ರೈತರುಗಳು ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಲುಂಪಿ ಸ್ಕಿನ್ ಡಿಸೀಸ್ ಅನ್ನೋದನ್ನು. ಯಾರ್ಯಾರು ಹಸುಗೆ ಬಂದಿತ್ತು ಅಥವಾ ಬರ್ತಾ ಇದೆ ಅಂತ ಅನ್ನಿಸ್ತು ಅಂತಂದರೆ ದಯವಿಟ್ಟು 50 liters ನೀರಿಗೆ 50-60 grams ಸ್ಫಟಿಕ ಅದನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಸು ಮೈನ ತೊಳಿರಿ. ಇದು ಈಗ ಸದ್ಯಕ್ಕಿರುವಂಥ ಪ್ರಿಕಾಷನ್ನು. ಅದರ ಜೊತೆಗೆ ಕರಿಮೆಣಸು, ಬೆಲ್ಲ, ವಿಳೆದೆಲೆ, ತುಳಸಿ ಒಂದು ಸ್ವಲ್ಪ, ಆಮೇಲೆ ಇದು ತುಪ್ಪ, ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಸುಗೆ ತಿನ್ನಿಸಿ. ಹಸುಗೆ ಏನಾದ್ರು ಗಾಯ ಕೊಡ್ಬೇಕು ಸರ್? 3 ದಿನ ಕೊಡಬೇಕು, 2 ಹೊತ್ತು.
ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮೂರು ದಿನ ಕೊಡಬೇಕು. ಅಕಸ್ಮಾತ್ ಮತ್ತೆ ಏನಾದ್ರು ಬೇಕು ಅನ್ನಿಸ್ತೇ ಇದನ್ನು ಕಂಟಿನ್ಯೂ ಮಾಡ್ಬೋದು, ಅಪ್ ಟು 1 ವೀಕ್ ತನಕ ಕಂಟಿನ್ಯೂ ಮಾಡ್ಬೋದು. ಲುಂಪಿ ಸ್ಕಿನ್ ಡಿಸೀಸ್ ವಾಸಿ ಆಗುತ್ತೆ. ದಯವಿಟ್ಟು ಹಸುಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಹಸುಗಳನ್ನು ದಿನ ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಪಾರ್ಟ್ಸನ್ನು ಅಬ್ಸರ್ವ್ ಮಾಡಿ. ಸರ್, ಲುಂಪಿ ಸ್ಕಿನ್ ಡಿಸೀಸ್ ಅನ್ನೋದು ಅದೊಂದು ವೈರಸ್ಸು. ನಮ್ಮಲ್ಲಿ ಹೇಗೆ ಕೊರೋನಾ ಅಂತ ಬಂತೋ ಅದೇ ಥರನೇ ಇದು ಲುಂಪಿ ಸ್ಕಿನ್ ಡಿಸೀಸ್ ಕೂಡ ಹಸುಗಳಿಗೆ. ಹಸುಗಳಿಗೆ ಫಸ್ಟು ಜ್ವರ, ಏನು ಕೆಲವು ಹಸುಗಳಿಗೆ ಜ್ವರ ಕಾಣಿಸ್ಕೊಳ್ಳುತ್ತೆ, ಕೆಲವಕ್ಕೆ ಜ್ವರ ಕಾಣಿಸ್ಕೊಳ್ಳೋದಿಲ್ಲ, ಕೆಲವಕ್ಕೆ ಕಾಲು ಊತ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವಕ್ಕೆ ಕಾಲು ಊತ ಕಾಣಿಸ್ಕೊಳ್ಳೋದಿಲ್ಲ. ಮೈ ಮೇಲೆ ಏನಾಗುತ್ತೆ ಅಂದರೆ ದದ್ದೆದ್ದೇಳುತ್ತೆ. ಅದನ್ನು ನಾವು ಕರೆಕ್ಟ್ ಟೈಮಲ್ಲಿ ನಾವು ಕ್ಯೂರ್ ಮಾಡ್ತಾ ಬಂತು ಅಂತಂದರೆ, ಅದಕ್ಕೆ ಟ್ರೀಟ್ ಮಾಡ್ತಾ ಬಂತು ಅಂತಂದರೆ ಖಂಡಿತವಾಗ್ಲೂ ಇದನ್ನು ಕಂಟ್ರೋಲಿಗೆ ತೊಗೋಬೋದು. ಟ್ರೀಟ್ಮೆಂಟ್ ಸ್ವಲ್ಪ ಡಿಲೇ ಆಯಿತು ಅಂತಂದರೆ ಏನು ಇದಾಗಿರುತ್ತೆ, ದದ್ದೇನೆದ್ದಿರುತ್ತೆ, ಆ ದದ್ದು ಒಡೆದು ಗಾಯ ಆಗುತ್ತೆ, ಆ ಗಾಯನ ಟ್ರೀಟ್ ಮಾಡ್ತಾ ಬರಬೇಕಾಗತ್ತೆ. ದಯವಿಟ್ಟು ಅಲ್ಲಿ ತನಕ ಯಾರೂ ತೊಗೊಂಡು ಹೋಗಬೇಡಿ. ಸ್ವಲ್ಪ ಆದಷ್ಟೂ ನಿಮಗೆ ಏನು ಸ್ಥಳೀಯವಾಗಿ ಏನು ಔಷಧಿ ಸಿಗುತ್ತೆ ಅದನ್ನು ಕೊಟ್ಟು ದಯವಿಟ್ಟು ಕ್ಯೂರ್ ಮಾಡ್ಕೊಳ್ಳಿ. ಓಕೆ ಸರ್, ಫೈನ್. ಮತ್ತೆ ರೈತರು ಸಾಕೋದಕ್ಕೆ ಕೇಳಿದ್ರೆ ನೀವು ಸೇಲ್ ಮಾಡ್ತೀರಾ ಸರ್? ಸರ್, ನಾವು ಸೇಲ್ ಮಾಡೋದಿಲ್ಲ, ನಾವು ಹಸುಗಳನ್ನು ಸದ್ಯಕ್ಕೆ ಸೇಲ್ ಮಾಡ್ತಾ ಇಲ್ಲ. ನಮ್ಮದೊಂದು ನಂಬರ್ ರೀಚ್ ಆಗಬೇಕು, ಅಲ್ಲಿ ತನಕ ನಾವು ಯಾರಿಗೂ ಸೇಲ್ ಮಾಡೋದಿಲ್ಲ. ಸೇಲ್ ಅಂದರೆ ಎಲ್ಲಿ ಸಿಗುತ್ತೆ ಅದನ್ನು ನಾವು ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಏನಾದ್ರು ಒಂದು ಲಿಂಕ್ ಮಾಡಿಕೊಡ್ತೀವಿ ಸರ್, ಅದು ಅವರವ್ರು ಮಾತಾಡ್ಕೋಬೇಕು. ಓಕೆ ಸರ್. ಹಾಂ ಸರ್, ಮತ್ತೆ ಇದನ್ನು ಸಾಕೋದ್ರಿಂದ ನಿಮಗೆ ಎಷ್ಟು ಖರ್ಚಾಗುತ್ತೆ ಸರ್? ಸರ್, ಖರ್ಚು ಅಂತಂದರೆ ನಾವು ನೋಡ್ಕೊಂಡಂಗೆ ಸರ್ ಖರ್ಚು ಅನ್ನೋದು. ಈಗ ನಾವು ಹಸುಗಳಿಗೆ ಬಾದಾಮಿ ದ್ರಾಕ್ಷಿ ಎಲ್ಲ ಕೊಟ್ಟು ತಿನ್ನಿಸ್ತೀವಿ ಅಂತಂದರೆ ಖರ್ಚು ಜಾಸ್ತಿ ಆಗುತ್ತೆ, ಅವೆಲ್ಲ ಆಗಲ್ಲ. ಏನಿದೆ ಸ್ಥಳೀಯವಾಗಿ ನಾವು ಏನು ಮಾಡ್ಕೋಬೋದು ಅದನ್ನೆಲ್ಲನೂ ಕೊಟ್ಟು ನೋಡ್ಕೋಬೋದು ಹಸುನ. ಮತ್ತು ಸರ್, ಗಂಡೆಷ್ಟಿದೆ ಎಣ್ಣೆಷ್ಟಿದೆ ಸರ್ ನಿಮ್ಮ ಹತ್ರ? ಸರ್, ನಮ್ಮಲ್ಲಿ ಒಟ್ಟು ಗೀರ್ ಮತ್ತು ಮಲ್ನಾಡ್ ಗಿಡ್ಡ ತಳಿ ಎಲ್ಲನೂ ಸೇರಿ 15 ಗಂಡು 20 ಹೆಣ್ಣಿದೆ. ಎಲ್ಲ ಸೇರಿ? ಎಲ್ಲ ಸೇರಿ, ಎಲ್ಲ ಸೇರಿ ಅಷ್ಟಿದೆ. ದಯವಿಟ್ಟು ದೇಶಿ ಹಸು ಇದೆ ಅಂತಂದರೆ ಯಾರೂ ವಯಸ್ಸಾಯಿತು ಅಂತ ಹೇಳಿ ಹಸುನ ಕೊಡೋಕ್ಕೆ ಹೋಗಬೇಡಿ. ಸಾಕಿ, ಹಸುನ ಸಾಕಿ, ನಿಮ್ಗೆ ಹಸುಲಿ ಬರೋವಂಥ ಸಗಣಿ ಗೋಮೂತ್ರನೇ ಸಾಕು. ಅದರಲ್ಲೇ ನಿಮ್ಮ ಕೃಷಿನ ನೀವು ಒಂದು ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು, ರಾಸಾಯನಿಕ ಕೃಷಿನ ಆದಷ್ಟು ಕಡಿಮೆ ಮಾಡ್ಬೋದು. ಕೆಲವರು ಈಗ ಒಟ್ಟಿಗೆ ಒಂದೇ ಸಲ ಸಾವಯವಾಗಿ ಬನ್ನಿ ಅಂತ ನಾನು ಖಂಡಿತ ಹೇಳಲ್ಲ. ಒಂದು ಪ್ರಪೋರ್ಷನೇಟಲ್ಲಿ ಬನ್ನಿ, 60-40 ರೇಂಜಲ್ಲಿ ಬಂದು ಆಮೇಲಿಂದ 100% ಆರ್ಗ್ಯಾನಿಕ್ಕಿಗೆ ಬನ್ನಿ, ಮಾಡ್ಕೋಬೋದು, ಖಂಡಿತವಾಗ್ಲೂ ಸಾಧ್ಯ ಇದೆ ಅದೆಲ್ಲನೂ. ಇದು ಒಂದಿನದ ಕರು, ನೆನ್ನೆ ಹುಟ್ಟಿರೋಂಥ ಕರು, ಮಲ್ನಾಡ್ಗಿಡ್ಡ ತಳಿ. ಹಾಂ, ಮಲ್ನಾಡ್ಗಿಡ್ಡ ತಳಿ ಅದು. ಬಿಡಿ ಬಿಡಿ, ಓಡಾಡ್ಕೊಂಬಂದು ಸುಸ್ತಾಗಿರುತ್ತೆ ಅಷ್ಟೇ, ಅದಕ್ಕೆ ಆಗಿರುತ್ತೆ. ಒಂದು ದಿನಕ್ಕೆ ತುಂಬ ನಡೆದಾಡೋದು ಸರ್ ಅದು? ಹಾಂ, ಯಾವುದೇ ಹಸು ಕರು ಹಾಕಲಿ, 3.5 ಗಂಟೆಯಿಂದ 1 ಅವರ್ ಒಳಗಡೆ ಕರು ಎದ್ದು ನಿಂತು ಹಾಲು ಕುಡಿಯೋಕೆ ಶುರು ಮಾಡಿಬಿಡುತ್ತೆ. ಇಳಿಸ್ಬಿಡಿ. ಇದು ಯಾವ ಸರ್? ಇದು ಇದು ಗಂಡು 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 ನಮ್ಮಲ್ಲಿ ಸರ್, ಮಲ್ನಾಡ್ ಗಿಡ್ಡ ಪರ್ ಡೇ 2 ಲೀಟರ್ ಕೊಡುತ್ತೆ ಸರ್, ಪರ್ ಡೇ. ಏಯ್ ಬರ ಇಲ್ಲಿ ದಾಸ. ಸರ್, ಮತ್ತೆ ಇನ್ನ ದೊಡ್ಡದಾಗಿ ಮಾಡ್ಬೇಕನ್ನ ಪ್ಲಾನ್ ಇದೆಯಾ ಸರ್? ಹಾ, ಖಂಡಿತವಾಗ್ಲೂ ಇದೆ ಸರ್, ಖಂಡಿತವಾಗ್ಲೂ ಪ್ಲಾನ್ ಇದೆ. ಮತ್ತೆ ಟ್ರೈನಿಂಗ್ ಸೆಷನ್ಸ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಇದೀವಿ. ಯಾಕೆ ಅಂತ, ಖಂಡಿತ ಖಂಡಿತ ಅದನ್ನ ಇನ್ ಮುಂದಿನ ದಿನಗಳಲ್ಲಿ ಟ್ರೈನಿಂಗ್ ಸೆಷನ್ಸ್ ಕೂಡ ನಡೆಯುತ್ತೆ. ಯಾಕೆ ಅಂತಂದ್ರೆ ದೇಶಿ ಹಸು ಸಾಕೋರ್ಗೆ ಎಲ್ಲಾರು ಬರೀ ಹಾಲೊಂದನ್ನ ತೋರಿಸಿ ಸ್ವಲ್ಪ ಇದಾಗಿದೆ, ಪ್ರಾಬ್ಲಮ್ಸ್ ಆಗಿದೆ ಅವೆಲ್ಲ. ಬರೀ ಹಾಲೊಂದೇ ಅಲ್ಲ, ಹಸುಗಳಿಂದ ಬರುವಂತ ಪಂಚಗವ್ಯ ಏನಿದೆ ಅದ್ರ ಪ್ರತಿಯೊಂದೂ ಉಪಯೋಗ ಇದ್ದೇ ಇದೆ. ಅದನ್ನೆಲ್ಲ ಉಪಯೋಗಿಸಿ ಏನೇನು ಮಾಡ್ಬೋದು ಅನ್ನೋದನ್ನ, ನಿಮ್ಮ ಮನೆಗೆ ನೀವು ಏನು ಮಾಡ್ಕೋಬೋದು ಅನ್ನೋದನ್ನಂತೂ ಖಂಡಿತವಾಗ್ಲೂ ಟ್ರೈನಿಂಗ್ ಕೊಟ್ಟೆ ಕೊಡ್ತೀವಿ. ಸರ್, ಇನ್ವೆಸ್ಟ್ ಅಂತಂದ್ಬಿಟ್ಟು ನಾನು ಈ ಮಾತಿಗೆ ಹೇಳೋದು ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಹಸುಗಳಿಗೆ ನಾವು ದುಡ್ಡೊಂದೇ ಇನ್ವೆಸ್ಟ್ಮೆಂಟ್ ಅಂತ ತೊಗೊಳಕ್ಕಾಗಲ್ಲ. ಯಾಕೆಂದರೆ ನಮ್ಮ ಪರಿಶ್ರಮನೂ ಇರುತ್ತೆ, ತಂದೆ ತಾಯಿಗಳ ಸಪೋರ್ಟ್ ಇರುತ್ತೆ, ಕಾಣೋರು ಕಾಣದೇ ಇರೋರು ಸಪೋರ್ಟ್ ಎಲ್ಲ ಇರುತ್ತೆ. ಸೊ ನಾವು ಎಲ್ಲ ಇನ್ವೆಸ್ಟ್ಮೆಂಟನ್ನು ಏನು ಅಂತ ಹೇಳೋಕ್ಕಾಗಲ್ಲ ಸರ್, ಇನ್ವೆಸ್ಟ್ಮೆಂಟ್ ಕಷ್ಟನೇ ಹೇಳೋದು. ಯಾಕೆಂದ್ರೆ ಒಂದು ಹಸುಗೆ ನಾನು ನನ್ನ ಜಾಗಕ್ಕೆ ಬಂದು ಸೇರಿಸ್ಬೇಕಾದ್ರೆ ಅವಾಗ 8 ಹಸುಗೆ, ಒಂದು ಹಸುಗೆ ನನಗೆ 70-75,000 ರೂಪಾಯಿ ತನಕ ಬಿದ್ದಿತ್ತು ಒಂದು ಹಸುಗೆ. ಹಸು ಹೆಣ್ಣು 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 ಅದಕ್ಕೆ ಹೇಳ್ತಾ ಇರೋದು, ನಾವು ಮಾಡ್ಕೊಂಡಂಥ ತಪ್ಪನ್ನು ಮಾಡಬೇಡಿ, ದಯವಿಟ್ಟು ಹಸು ಜೊತೆಗೆ ಹೋರಿ ತೊಗೊಳ್ಳಿ ಅಂತ ಹೇಳಿ ಹೇಳ್ತಾ ಇರೋದು ಅದೇ ಕಾರಣಕ್ಕೆ. ಇಲ್ಲ, ಯಾರಾದರೂ ಒಂದು 4-5 ಜನ ರೈತರು ಒಂದು ಗುಂಪು ಮಾಡಿಕೊಂಡು ಒಬ್ಬರು ಹೋರಿ ತೊಗೊಂಡು ಇನ್ನೊಂದಷ್ಟು ಜನ ಹಸುಗಳನ್ನು ತಂದು ಅದು ಕೂಡ ಮಾಡ್ಕೋಬೋದು. ಸರ್, ನೀವು ಗಿರ್ ಹಸುಗಳಿಂದ ಹಲವು ಉತ್ಪನ್ನಗಳನ್ನು ಮಾಡ್ತೀರಂತ ಕೇಳ್ಪಟ್ಟೆ, ಯಾವ್ಯಾವ ಉತ್ಪನ್ನಗಳು ಮಾಡ್ತೀರಾ ಸರ್? ಸರ್, ಈ ಹಿಂದಿನ ವಿಡಿಯೋಲಿ ಹೇಳ್ದಂಗೆ ಮತ್ತು ತೋರಿಸ್ದಂಗೆ ನಾವು ಹಾಲನ್ನು ಉಪಯೋಗಿಸಿ ಸೋಪ್ ಮಾಡ್ತಾ ಇದ್ದೀವಿ, ಬಾಡಿ ಸೋಪ್ನ. ಹೌದು ಸರ್. ಮತ್ತು ಇದು ಪಾತ್ರೆ ತೊಳೆಯೋ ಪುಡಿನ ಮಾಡ್ತಾ ಇದ್ದೀವಿ, ಆಮೇಲಿಂದ ಪೇನ್ ರಿಲೀಫ್ ಬಾಮ್ ಮಾಡ್ತಾ ಇದ್ದೀವಿ ತುಪ್ಪನ ಉಪಯೋಗಿಸಿ.
ಆಮೇಲಿಂದ ಇದನ್ನು ಮಾಡ್ತಾಯಿದ್ದೀವಿ, ರೋಲ್ ಆನ್ ಮಾಡ್ತಾಯಿದ್ದೀವಿ, ಹೇರ್ ಆಯಿಲ್ ಮಾಡ್ತಾಯಿದ್ದೀವಿ, ಫೇಸ್ ವಾಶ್ ಮಾಡ್ತಾಯಿದ್ದೀವಿ, ನೆಕ್ಸ್ಟ್ ಇದೆಲ್ಲನೂ ಮಾಡ್ತಾಯಿದ್ದೀವಿ ಸರ್. ಒಂದೊಂದೇ ಉತ್ಪನ್ನಗಳು ನಾಲ್ಕು ಎಕರೆನಲ್ಲಿ 10 ಎಕರೆನ ನಾವು ಹಸುಗಳಿಗೆ ಅಂತಲೇ ಮೀಸಲಿಟ್ಟಿದ್ದೀವಿ, ಇವೆಲ್ಲನೂ ಮಾಡ್ತಾ ಹಸುಗಳ ಮೇಯೋದಕ್ಕೆ ಅಂತಲೇ ಮೀಸಲಿಟ್ಟಿದ್ದೀವಿ ಸರ್. ಮಾರ್ಕೆಟಿಂಗ್ ಈಗ ಜನ ಈಗೀಗ ಬಂದು ನೋಡ್ತಾ ಇದ್ದಾರೆ ಜಾಗನ, ಯಾಕೆ ಅಂತಂದರೆ ಜನಕ್ಕೆ ಒಂದು ನಂಬಿಕೆ ಬರಬೇಕು. ನಾನು ಇದು ಪಂಚಗವ್ಯ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರೂ ಅಷ್ಟು ಇದು ಮಾಡಲ್ಲ. ಜೋಳ ಅದೆಲ್ಲ ಫಸಲು ಒಂದು ನಂಬಿಕೆ ಬರಬೇಕು ಅಂತ ಮಾಡಿ ಅವ್ರು ಇದ್ದು ಬಂದು ನೋಡಿ ಅದೊಂದು ನಂಬಿಕೆನೇ ಬೇರೆ. ಯಾಕೆಂತಂದರೆ ನಾನು ಏನೋ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ನಾನು ಮಾಡೋಕ್ಕಾಗಲ್ಲ. ನನ್ನ ಹತ್ರ ಏನಿದೆ ಅದನ್ನು ತೋರಿಸಿ ನಾನು ಇಂಥ ಹಸು ಹಿಂಗೆ ಮಾಡ್ತಾ ಇದ್ದೀನಿ ಅದನ್ನು ತೋರಿಸಿ ಮಾಡ್ತಾ ಇದ್ದೀವಿ ಸರ್ ಮಾರ್ಕೆಟಿಂಗ್. ನಮ್ಮ ಜಾಗದಲ್ಲೇ ನಾವು ಸ್ಟಾರ್ಟ್ ಮಾಡಿದೀವಿ. ಎಷ್ಟು ಎಕರೆ ಇದೆ ಸರ್? ಸರ್ ನಮ್ದು ಒಟ್ಟು 14 ಎಕರೆ ಬರುತ್ತೆ. 14 ಎಕರೆಯಲ್ಲಿ ಎಲ್ಲ ಅಂದ್ರೆ ಸೊ ನಾವು ಹೇಗೆ ನೋಡ್ಕೊಂತೀವಿ ಸರ್ ಸರ್ ಇಲ್ಲ ಸರ್ 14 ಎಕರೆನು ನಾವು ಗೋಶಾಲೆ ಒಂದೂವರೆ 2 ಎಕರೆ ಬರುತ್ತೆ ಸರ್. ಇಲ್ಲ ಸರ್ ಅಡಿಕೆ ಪ್ಲಾನಿಂಗ್ ಅಲ್ಲಿ ಇದೆ. ಅಡಿಕೆನ ಒಳ್ಳೆ ಸಸಿ ತರೋದಕ್ಕಿಂತ 4 ಎಕರೆನಲ್ಲಿ ಬೀಜ ಬೆಳೀತಾ ಇದೀವಿ. ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಜೊತೆಗೆ ತಾಳೆ ಇದೆ ಅಂದ್ರೆ ಈ ಆಲೂರು ಅಂದ್ರೆ ಹೆಬ್ಬೇವಿ ಕಡೆಯಿಂದ ಇಂಪ್ರೂವ್ ಮಾಡ್ಬೇಕಿದ್ದನ್ನೆಲ್ಲ ಹೆಬ್ಬೇವು ಅದನ್ನೆಲ್ಲ ರೆಡಿ ಮಾಡೋಣ. ನೆಕ್ಸ್ಟ್ ಜೋಳ ಇದೆಲ್ಲಾನು ಬೆಳೀತಾ ಇದೀವಿ ಸರ್. ಸರ್ ಸ್ಪೆಷಲ್ ಆಗಿ ಅಂತೇನಲ್ಲ, ಭತ್ತ ಎಲ್ಲ ಕಡೆನೂ ಬೆಳೆಯುತ್ತೆ, ನಾವು ನೋಡ್ಕೊಳ್ಳೋದ್ರ ಮೇಲೆ ನಿಂತಿರುತ್ತೆ. ಭತ್ತನ ಬೆಳೆಯೋದಕ್ಕೂ ತುಂಬ ಪದ್ಧತಿಗಳಿದ್ದಾವೆ. ಅದರಲ್ಲಿ ಶ್ರೀ ಪದ್ಧತಿ ಅಂತ ಒಂದಿದೆ, ಅದರಲ್ಲಿ ಡ್ರಿಪ್ಪಲ್ಲಿ ಭತ್ತನ ಬೆಳೀತಾರೆ. ಡ್ರಿಪ್ ಲ್ಯಾಟ್ರಲ್ಲಿ ಹೇಳೋದ್ಬಿಟ್ಟು ಅದರಲ್ಲಿ ಭತ್ತನೂ ಬೆಳೆಯೋರಿದ್ದಾರೆ, ಅದು ಮಾಡ್ತಾರೆ. ಈಗ ಸದ್ಯಕ್ಕೆ ನಮಗೆ ಬ್ರೀಡಿಂಗ್ ಬುಲ್ಸ್ ಇದ್ದಾನೆ, ಇವನ ಹೆಸರು ವ್ಯಾಸ ಅಂತನ್ಬಿಟ್ಟು. ಗೀರ್ ತಳಿ ಹಸು ಇದು, ಹೋರಿ ಅದು ಅಷ್ಟೇ, ಅದು ಬ್ರೀಡಿಂಗ್ ಬುಲ್ಲೇ. ಎರಡು ಬ್ರೀಡಿಂಗ್ ಬುಲ್ ಇದೆ ನಮ್ಮ ಹತ್ರ. ಈಗ ಇವನು ವ್ಯಾಸ, ಅವನು ರುದ್ರ. ಹಾಂ ಸರ್, ಸರ್ ಕೃಷಿ ಹೊಂಡನ ನಾವು ಎರಡು ಕಾರಣಗಳಿಗೆ ಉಪಯೋಗಿಸ್ತಾ ಇದ್ದೀವಿ. ನಮ್ಮಜ್ಜಿ ಬರ್ತಡೇ ದಿನ ಒಂದು ಕೃಷಿ ಉಪಯೋಗ ಪದ್ದು ಅಂತ, ಇನ್ನೊಂದು ಹಸುಗಳು ಕುಡಿಯೋ ನೀರಿಗೆ ಅವ್ರ ಹೆಸರು ಪದ್ದು ನಾವು ಉಪಯೋಗಿಸ್ತಾ ಇದೀವಿ. ಪದ್ದು ಅಂತ ಹಾ, ಖಂಡಿತ 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 ಅದು ಖಂಡಿತವಾಗ್ಲೂ ಕೃಷಿ ಹೊಂಡನ ದೊಡ್ಡದಾಗಿ ಮಾಡಬೇಕು ಅಂತ ಇದ್ದೀವಿ. ಯಾಕೆಂತಂದ್ರೆ ನೀರು ತುಂಬಾ ಅತ್ಯಮೂಲ್ಯ ವಸ್ತು ಈಗಿನ ಪರಿಸ್ಥಿತಿಲಿ. ನಾವು ನೀರನ್ನು ವೇಸ್ಟ್ ಮಾಡೋಕ್ಕಾಗಲ್ಲ. ಏನಾರು ಡ್ರಾಫ್ಟ್ ಅದು ಇದು ಆಯಿತು ಅಂತಂದರೆ ಇಷ್ಟು ಹಸುಗಳನ್ನ ಇಟ್ಕೊಂಡು ನಾವು ಮಾಡೋದು ಕಷ್ಟ ಆಗುತ್ತೆ. ಸೊ ಕೃಷಿ ಹೊಂಡ ಇದನ್ನೆಲ್ಲ ದೊಡ್ಡದು ಮಾಡೋಣ ಅನ್ನೋ ಪ್ಲಾನಿಂಗಲ್ಲಿ ಇದ್ದೀವಿ ಸರ್ ನಾವು. ನಮ್ಮಲ್ಲಿ ನಾವು ಪ್ರತಿಯೊಂದು ಹಸುಗೂ ಹೆಸರನ್ನು ಇಟ್ಟಿದ್ದೀವಿ, ಅಂದರೆ ಸಂದರ್ಭಕ್ಕೆ ತಕ್ಕಂಗೆ ಹೆಸರುಗಳನ್ನು. ಈಗ ಒಂದು ಹಸು ಕರು ಹಾಕಿರುತ್ತೆ, ಅದನ್ನು ನಾವು ಅಗ್ರಿಕಲ್ಚರ್ ಅಲ್ಲಿ ಯಾವ ಥರ ಅದರ ಆಕ್ಟಿವಿಟೀಸ್ ಇರುತ್ತೆ ಅದನ್ನು ನೋಡಿಕೊಂಡು ಹೆಸರಿಸ್ತಿರ್ತೀವಿ. ರುದ್ರ ಅಂತ ಒಂದಿದೆ ಸರ್, ನಾವು ಇದನ್ನು ಅಂತ ಕೃಷಿ ಇಲಾಖೆ ತುಳಸಿ ಅಂತ ಇದೆ ಸರ್, ನಾರಾಯಣ ಅಂತ ಒಂದಿದೆ, ವರ್ಷ ಆಗಿದೆ. ಆಮೇಲಿಂದ ದೊಡ್ಡ ಅಂತ ಇದೆ, ಕರ್ಗಿ ಅಂತ ಇದೆ ಸರ್, ನೀರು ಸ್ಟಾರು ಅಂತ ಇದೆ, ಗಂಗೆ. ಇದಕ್ಕೆ ಟಾರ್ಪಾಲ್ ಈ ಥರ ಹೆಸರುಗಳನ್ನು ತೆಗೆದ್ವಿ ಟಾರ್ಪಾಲ್ನ, ಯಾಕೆಂದರೆ ಹಸುಗಳೆಲ್ಲ ಓಡಾಡೋದ್ರಿಂದ ಟಾರ್ಪಾಲ್ ವೇಸ್ಟ್ ಆಗುತ್ತೆ. ಸೊ ಸರ್ ತಾಳೆ 3 ವರ್ಷಕ್ಕೇ ಶುರುವಾಗತ್ತೆ. ಹಾಂ ಹೌದು, ಅದು 4ನೇ ವರ್ಷದಿಂದ ನಮಗೆ ಇದು ಇಳುವರಿನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಂ ತಾಳೆಯಲ್ಲಿ ಮಾರ್ಕೆಟಿಂಗ್ ಇದೆ ಸರ್? ತಾಳೆ ಸರ್ ಮಾರ್ಕೆಟಿಂಗ್ ಅಂತಂದರೆ ಈಗ ಫ್ಯಾಕ್ಟ್ರಿ ಕಡೆಯಿಂದನೇ ಹಾಕಿಸ್ತಾರೆ ಗಿಡನ. ಇಲ್ಲಿ ನಮಗೆ ನಿಯರೆಸ್ಟ್ ಫ್ಯಾಕ್ಟ್ರಿ ಬಂದು ಇದರಲ್ಲಿದೆ, ನಂಜನಗೂಡ ಹತ್ರ ಇದೆ, ಹೆಬ್ರಿ ಅಂತ ಇದೆ, ಅಲ್ಲಿದೆ. ಸೊ ನಮ್ಮ ಇಲ್ಲಿ ಬೆಳೆಯೋ ತಾಳೆ ಎಲ್ಲನೂ ಅಲ್ಲಿ ಹೋಗುತ್ತೆ ಪ್ರೊಸೆಸಿಂಗಿಗೆ. ತಾಳೆ ಹೇಗೆ ಅಂತಂದರೆ ವಿತಿನ್ 48 ಅವರ್ಸ್ ಒಳಗಡೆ ಪ್ರೊಸೆಸ್ ಆಗಬೇಕು ತಾಳೆ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅದು
ಅಂದರೆ ಆ ಗೋನಂದ ಜಲ ಪ್ರೋಸೆಸ್ ಬಂದು ಈಗ ಒಂದು ಹಸು ಅಥವಾ ಕರು ಡೆತ್ ಆಗಿದೆ ಅಂತಂದರೆ ಅದೇನು ಡೆತ್ ಆಗಿರುತ್ತೆ ಅದಕ್ಕೆ ತಕ್ಕಂಗೆ ಅದೇ ವೇಟಿನಷ್ಟು ಗೋಮೂತ್ರ, ಅದೇ ವೇಸ್ಟ್ ಅಷ್ಟು ಗೋಮಯ ಅಂದರೆ ಸಗಣಿ, ಅಷ್ಟೇ ವೇಟು ಮಜ್ಜಿಗೆ ಮತ್ತು ಇದು ಬೆಲ್ಲ, ಇಲ್ಲ ಅಂದರೆ ಬೇರೆ ಯಾವ್ದಾದ್ರು ಪರಂಗಿ ಕಾಯಿ. ಬರೀ ಶೀಟ್ ಹಾಕಿಸಿ ಪರಂಗಿ ಕಾಯಿ ಸಿಗಲಿಲ್ಲ ಅಂತಂದರೆ ಬೆಲ್ಲ ಹಾಕಿ ಯೂನಿ ಎನ್ಝೈಮ್ ಟ್ಯಾಬ್ಲೆಟ್ ಹಾಕಿ ಅದಾದ್ಮೇಲೆ ಫ್ಲೋರಿಂಗ್. ಯಾಕೆಂತಂದರೆ ಒಬ್ಬ ಆ್ಯಕ್ಚುಲಿ ಫ್ಲೋರಿಂಗ್ ಒಬ್ಬ ಮನುಷ್ಯನ ಹೊಟ್ಟೆ ಒಳಗಡೆ ಏನು ಕ್ರಿಯೆ ನಡೆಯುತ್ತೆ ಜೀರ್ಣಕ್ರಿಯೆ, ಅದೇ ಒಂದು ತಪ್ಪು ಮಾಡಿದ್ಮೇಲಿಂದನೇ ಬುದ್ಧಿ. ಯೂನಿ ಎನ್ಝೈಮ್ ಟ್ಯಾಬ್ಲೆಟ್ ಹಾಕೋ ಕಾರಣ ಏನಾಗಂದ್ರೆ ವಾಸನೆ ಗೊತ್ತಾಗಿದೆ ಏನು ಅಂತಂದರೆ ಒಬ್ಬ ನೆಕ್ಸ್ಟ್ ನಾವು ಹೆಂಗೆ ಅಂತಂದರೆ ಈಗ ಮಾಂಸಾಹಾರಿ ಹೊಟ್ಟೆನಲ್ಲಿ ಏನು ಜೀರ್ಣಕ್ರಿಯೆ ನಡೆಯುತ್ತೋ ಆ ಥರ ನಡೆಯುತ್ತೆ ಅದರಲ್ಲಿ. ತುಳಸಿ ಒಂದು ಮೆಡಿಸನ್ ಅಲ್ಲಿ ಯೂಸ್ ಇದೆ, ಯಾಕಂದ್ರೆ ಹಸುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮಗೆ ತುಳಸಿ. ಈಗ ಹಸುಗೆ ಏನೋ ಒಂದು ಸಣ್ಣ ಪುಟ್ಟ ಜ್ವರ ಬಂತು ಅಂತಂದ್ರೆ, ಜ್ವರನೋ ಕೆಮ್ಮೋ ಬಂತು ಅಂತಂದ್ರೆ ನಾವು ತುಳಸಿ ಕೆಳಗಡೆ ಒಂದು ಟ್ಯಾಂಕ್ ಇದೆ, ತುಳಸಿ ಮೂತ್ರ ಕಲೆಕ್ಟ್ ಬೆಲ್ಲ ಮೆಣಸು ಜೀರಿಗೆ ಮೂತ್ರ ಕಲೆಕ್ಟ್ ಆಗಿ ಅದ್ರ ಜೊತೆಗೆ ಕನ್ಸಂಪ್ಷನ್ಗೆ ಯಾರಾದ್ರೂ ಗೋಮೂತ್ರ ಬೇಕು ಅಂತಂದ್ರೆ ಹಾಗಾಗಿ ನಮಗೆ ಮುಂಚೆನೆ ಹೇಳಬೇಕು. ಬೆಳಗ್ಗೆ ಹಾಕುವಂತಹ ಗೋಮೂತ್ರ ಮಾತ್ರ ನಾವು ಹಿಡಿದು ಕೊಡೋದು, ಯಾವಾಗಲೂ ಹಾಕಿದ್ದನ್ನು ಕೊಡೋದಿಲ್ಲ. ಯಾಕೆಂದರೆ ಬೆಳಗ್ಗೆ 6 ಗಂಟೆ ಒಳಗೆ ಏನು ಹಿಡ್ತಿರ್ತೀವೋ ಆ ಗೋಮೂತ್ರನ ಕೊಡ್ತೀವಿ, ಮತ್ತು ಕೆಳಗಡೆ ಬೀಳಬಾರ್ದು ಗೋಮೂತ್ರ, ಒಂದು ಪಾತ್ರೆಯಲ್ಲಿ ಇರಬೇಕು. ಎಷ್ಟು ಸರ್ ಕೊಟ್ಟಿಗೆ ಇದು ಬಂದು 20 ಅಡಿ ಆಗಲ್ಲ, 50 ಅಡಿ ಉದ್ದ ಇದೆ ಸರ್ ಕೊಟ್ಟಿಗೆ. ಇದರಲ್ಲಿ 22 ಹಸುನ ಕಟ್ಬೋದು ನಾವು, 22 ಹಸು ಕಟ್ಬೋದು. ಬಟ್ ಈಗ ಇದು ಔಟ್ ನಂಬರ್ ಆಗಿದೆ ನನಗೆ, ಹಸುಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈ ಕೊಟ್ಟಿಗೆ ಸಾಲ್ತಾ ಇಲ್ಲ, ಹಾಗಾಗಿ ಮುಂದೆ ಇಲ್ಲಿ ಕರುಗಳಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಇಲ್ಲೊಂದು 8 ಇದೆ, ನೆಕ್ಸ್ಟ್ ಇಲ್ಲಿ ಈ ಕಡೆ ಸೈಡು ಹಿಂಭಾಗದಲ್ಲಿ ಕೊಟ್ಟಿಗೆ ಹಿಂಭಾಗದಲ್ಲಿ ನಾವು ಎಕ್ಸ್ಟೆಂಡ್ ಮಾಡೋಣ ಅಂತ ಇದ್ದೀವಿ. ಈ ಕಡೆ ಇನ್ನೊಂದು 50-60 ಹಸು ಕಟ್ಟೋಂಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಸರ್. ಒಟ್ಟು ಕರುಗಳು ಬಂದು 6 ಕರು ಇದೆ, ಕಡಸುಗಳು ಇದೆ ಸರ್, ಕಡಸುಗಳು 8 ಕಡಸ್ ಇದೆ, ಇನ್ನು ಮಿಕ್ಕಿದ್ದೆಲ್ಲ ಹಸು ಹೋರಿ ಇವೆಲ್ಲನೂ ಇದ್ದಾವೆ, ಈ ಥರ ಇದೆ ಸರ್. ಈಗ ಮಲ್ನಾಡ್ಗಿಡ್ಡ ಹಸು ಯಾರೇ ತರ್ತೀನಿ ಅಂತಂದರೂ ಮೊದಲು ಹೋರಿ ತೊಗೊಳ್ಳಿ, ಯಾಕೆಂದರೆ ಹೋರಿ ಇಲ್ಲ ಅಂತಂದರೆ ಮಲ್ನಾಡ್ಗಿಡ್ಡ ಹಸು ತಂದರೆ ಕಷ್ಟ ಆಗುತ್ತೆ ನೋಡ್ಕೊಳ್ಳೋದು. ಸೊ ನಮಗೆ ಯಾರು ಗೊತ್ತಿರಲ್ಲ, ಯಾರು ಗೊತ್ತಿರಲ್ಲ, ಸೊ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಪ್ರಿಫರ್ ಮಾಡ್ತೀರಾ? ಸರ್ ಖಂಡಿತ ಪ್ರಿಫರ್ ಮಾಡ್ತೀವಿ, ನಮಗೆ ಪರಿಚಯ ಇರೋದ್ರಿಂದ ನಾವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ನೀವು ಮಾತಾಡ್ಕೊಳ್ಳಿ ಅವ್ರ ಜೊತೆ ಏನು ಅಂತಂದ್ಬಿಟ್ಟು. ನಿಮ್ಗೆ ಯಾವ ಥರ ಬೇಕು, ಯಾಕೆಂದರೆ ಗೀರಲ್ಲಿ 18 ಗೋತ್ರಗಳಿದೆ ಅಂದರೆ ಬ್ಲಡ್ ಲೈನ್ಸ್ ಇದ್ದಾವೆ, ನೀವು ಅದರಲ್ಲಿ ಯಾವ ಬ್ಲಡ್ ಲೈನ್ ಇದು ಮಾಡ್ತೀರಾ, ಯಾಕೆಂದರೆ ಈಗಿನ ಕಾಲದಲ್ಲಿ ಬ್ಲಡ್ ಲೈನ್ಸ್ ಎಲ್ಲರಿಗೂ ಎಲ್ಲ ರೀತಿಯೂ ಗೊತ್ತಾಗಲ್ಲ, ಯಾವ ಥರ ಇದೆ ನೋಡ್ಕೊಂಡು ತೊಗೋಬೋದು. ಗೀರಲ್ಲಿ 2 ಲೀಟ್ರ್ ಹಾಲು ಕರಿಯೋ ಹಸುನೂ ಇದೆ, 20 ಲೀಟ್ರ್ ಹಾಲು ಕರಿಯೋ ಹಸುನೂ ಇದೆ, ನಮಗೆ ಯಾವ್ದು ಸೂಕ್ತ ಅದನ್ನ ನೋಡಿ ತೊಗೊಳ್ಳೋದು ಭಾಳ ಒಳ್ಳೆಯದು. ಕೆಲವರು ಗಿರ್ ಹಸುಗಳಿಂದ ಮೋಸ ಹೋಗ್ತಿದ್ದಾರೆ ಅಂದರೆ ಈಗ ಗುಜರಾತ್ಗೆ ಹೋಗ್ತಾರೆ ಅಂತ ಅನ್ಕೊಳ್ಳಿ, ಅಲ್ಲಿ ಗಿರ್ ಹಸು ಅಂತ ಹೇಳಿ ಬೇರೆ ಹಸು ಕೂಡ ಚಾನ್ಸಸ್ ಇರುತ್ತೆ ಸರ್. ಗೀರ್ ಹಸುಲಿ ಕೆಲವೊಂದು ಯಾರಾದರೂ ಜೀವಾಮೃತ ಅದು ಮಾಡಬೇಕು ಅಂತಂದರೆ ಗೋಮೂತ್ರನ ನಾವು ಸೇಲ್ ಮಾಡ್ತಾ ಇದ್ದೀವಿ, ಅದನ್ನು ಖಂಡಿತ ತೊಗೋಬೋದು. ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರು ಸಾಕು, ನಿಮ್ಗೆ ಗೋಮೂತ್ರ ರೆಡಿ ಮಾಡಿರ್ತಿರ್ತೀವಿ. ಆದರೆ ಬರಬೇಕಾದ್ರೆ ದಯವಿಟ್ಟು ಕ್ಯಾನ್ ತೊಗೊಂಬನ್ನಿ ಅಷ್ಟೇ. ಮತ್ತು ಈಗ ಹಸುಗೆ ಇನ್ನೊಂದು ಗಿಡದ್ದು ಹೇಳಿರ್ತೀನಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಇದ್ರ ಹೆಸರು ಮಂಗರಬಳ್ಳಿ ಅಂತನ್ಬಿಟ್ಟು, ಈ ಮಂಗರಬಳ್ಳಿನ ಯಾವ್ದಾರು ಹಸು ತೆನೆ ನಿಂತಿಲ್ಲ ಅಂತ ಅಪಿಯರೆನ್ಸ್ ಇದನ್ನ ಕಿವಿ ಉದ್ದ ಇರುತ್ತೆ, ಇದು ಫರ್ಟಿಲಿಟಿ ಆಗುವಂತ ನೋಡೋ ತಕ್ಷಣ ಗೀರ್ ಅಂತ ಹೇಳೋದಕ್ಕೆ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ತುಂಬಾ ಇದೆ. ಅದೊಂದೇ ಕಾರಣಕ್ಕಲ್ಲ, ಏನಾದ್ರು ಹೊಟ್ಟೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತಂದ್ರು ಅಂದ್ರೆ ನಿಮ್ಗೆ ಮೊದಲನೇ ಕರು ಹಾಕಿರುವಂತ ಹಸುಲೇನೆ ಬಾಲ ಸೋಕ್ತಾ ಇರುತ್ತೆ, ಮೇದೆ ಇರೋ ಹಸುನು ಮೇ ಅದ ಎರಡನೇ ಹಸುಗಾರು ಎರಡನೇ ಕರುಗಾರು ಸೋಕ್ಬೋದು ಆ ತರ. ಇದು ಟಾರ್ಚ್ ಜಿಂಜರ್ ನೋಡ್ಬೇಕಾದ್ರೆ ಕರೆಕ್ಟ್ ಹಾಕಿರುವಂತ ಗಿಡ ಇದು ಟಾರ್ಚ್ ಜಿಂಜರ್ ಅಂತಂದ್ಬಿಟ್ಟು. ಈ ಟಾರ್ಚ್ ಜಿಂಜರ್ ಏನಕ್ಕೆ ಅಂತಂದರೆ ಇದು ನ್ಯಾಚುರಲ್ ಶ್ಯಾಂಪು ಅಂತ ಹೇಳಿ ಹೇಳ್ತಾರೆ, ಇದಕ್ಕೆ ಹೇರ್ ಕಂಡೀಷನರ ಕೂಡ ವರ್ಕ್ ಮಾಡುತ್ತೆ. ಇದು ಇದು ಒಂದು ಹೂವೇನೆ 3/4 kg ತನಕ ತೂಗುತ್ತೆ, ಏನಿಲ್ಲ. ಅದರ ಅಪ್ಲಿಕೇಶನ್ ಹೇಗೆ ಅಂತಂದು, ನೀವು ಸುಮ್ಮನೆ ಹೂವನ್ನು ಹಿಂಗೆ ಹಿಂಡಿದ್ರೆ ಸಾಕು, ಲಿಕ್ವಿಡ್ ಬರುತ್ತೆ, ಅದನ್ನು ಡೈರೆಕ್ಟಾಗಿ ತೊಗೊಂಡು ತಲೆ ಹಚ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಆ ಥರ ಇದು ಯಾರಿಗೇ ಆಗಲಿ ನಾಟಿ ಹಸು ಸಾಕಾಗ್ತಾ ಇಲ್ಲ ಅಂತಂದರೆ
ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾವು ನಮ್ಮ ಗೋಶಾಲೆಗೆ ತೊಗೊತೀವಿ. ಸದ್ಯಕ್ಕೆ ಒಂದು 3-4 ತಿಂಗಳುಗಳು ನಾವು ಯಾವುದೇ ಹಸುಗಳನ್ನು ತೊಗೊಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಲುಂಪಿ ಸ್ಕಿನ್ ಡಿಸೀಸ್ ಇರೋದ್ರಿಂದ. ಅದು ಸ್ವಲ್ಪ ಕಂಟ್ರೋಲಿಗೆ ಬರಲಿ, ಕಂಟ್ರೋಲಿಗೆ ಬಂದ ತಕ್ಷಣ ನಾವು ಮತ್ತೆ ನಮ್ಮ ಗೋಶಾಲೆಗೆ ಯಾರಾದರೂ ಹಸು ತಂದು ಬಿಡ್ತೀವಿ, ದೇಶಿ ಹಸು ಯಾವ್ದಾದ್ರೂ ಆಗಲಿ, ಯಾವ ತಳಿನಾರೂ ಆಗಲಿ ತಂದು ಬಿಡ್ತೀವಿ ಅಂದರೆ ನಾವು ಖಂಡಿತ ನೋಡ್ಕೊತೀವಿ. ನಮ್ಮ ಕಾಂಟ್ಯಾಕ್ಟ್ ನಂಬರು 9482207060600. ಇನ್ನೊಂದು ಸಲ ಹೇಳ್ತೀನಿ, 9482207060600. ಪಾಮ್ ರೋಸ್ ಅಂತ ಹೇಳಿ ಇದೊಂದು ಅರೋಮ್ಯಾಟಿಕ್ ಪ್ಲಾಂಟ್ ಇದು, ಆದರೆ ನಮ್ಮಲ್ಲಿ ಕಳೆಗಿಡ. ಸರ್, ಇದು ಮೆಡಿಸಿನ್ ಯೂಸ್ ಆಗುತ್ತಾ? ಸರ್, ಅರೋಮಾಗಿ ಯೂಸ್ ಆಗುತ್ತೆ. ಅಂದರೆ ಸರ್, ಅರೋಮಾ ಅಂತಂದರೆ ಈಗ ಅರೋಮಾಥೆರಪಿ ಅಂತ ಹೇಳಿ ಮಾಡ್ತಾರೆ, ಅದಕ್ಕೆಲ್ಲನೂ ತುಂಬಾ ಉಪಯೋಗಿಸ್ತಾರೆ ಸರ್ ಇದನ್ನು. ಅಂದರೆ ನಾವು ಇದು ಹೌದು ನಾವು ಇದನ್ನೆಲ್ಲ ಕಿತ್ತಾಕ್ತೀವಿ, ಆದರೆ ಇದೆಲ್ಲನೂ ಅರೋಮ್ಯಾಟಿಕ್ ಪ್ಲಾಂಟ್ಸ್ ಇದೆಲ್ಲನೂ. ಅದನ್ನು ನಾವು ಸ್ವಲ್ಪ ರೈತರುಗಳಿಗೆ ಇದು ಕೊಡಬೇಕು, ಅವೇರ್ನೆಸ್ ಕೊಡಲೇಬೇಕು ಇದೆಲ್ಲ. ಸರ್, ಮಹಾಗನಿ ಹಾಕೋಣ ಅಂತ ಇದ್ದೀವಿ, ಮತ್ತು ಬೇವು ಮತ್ತಿ ಇವಿಷ್ಟು ಹಸುಗಳ ಕೊಡೋದು ಒಳ್ಳೆಯದು, ಯಾವುದೇ ರೀತಿಯ ಅಷ್ಟು ಪ್ರಾಬ್ಲಮ್ಸ್ ಬರಲ್ಲ. ಮತ್ತಿನ ತುಂಬಾ ಪ್ರಿಫರ್ ಮಾಡ್ತಾರೆ. ಮತ್ತಿ ಅಂದರೆ ಅರ್ಜುನ ಮರ. ಈ ಅರ್ಜುನ ಮರ ಹಾರ್ಟ್ ಪ್ರಾಬ್ಲಮ್ಸು ಕೂಡ ಒಳ್ಳೆ ಇದು ಸೊಲ್ಯೂಷನ್ ಇದೆ, ಅದರಲ್ಲಿ ಪ್ರಿಕಾಷನ್ಸ್ಗೆ ಅದೆಲ್ಲಾನು ತುಂಬಾ ಒಳ್ಳೆಯದು. ಅದು ಈ ಥರ ಇದೆ ಸರ್. ಇದು ತೊರೆ ಮತ್ತಿ ಗಿಡ, ಇದೆಲ್ಲಾನು ಹಸುಗಳಿಗೆ ತುಂಬಾ ಒಳ್ಳೆಯದು. ಏನು ಅಂತಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡೋದಕ್ಕೆ ಇದು ಮುತ್ತುಗಾಕೆ ಇದನ್ನು ಕೊಡ್ಬೋದು. ಆಮೇಲೆ ಶಿವನಿ, ಆಮೇಲೆ ಇದು ಮಹಾಗನಿ, ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಮಹಾಗನಿ, ತೊರೆ ಮತ್ತಿ, ಇದು ತೆಗ್ದಿ ಮರಗಳು, ಇವೆಲ್ಲನೂ ಹಾಕೋಣ ಅಂತ. ನೇರಳೆ, ಇದು ಮುತ್ತುಗ. ಸರ್, ಹಸುಗಳಿಗೆ 5 ಥರದ ಎಲೆಗಳನ್ನು ಮುತ್ತುಗ ಮನೆ ಪ್ರಿಫರ್ ಮಾಡ್ತಾರೆ ಆಯುರ್ವೇದದಲ್ಲಿ. ಮುತ್ತುಗಾನು ಅಷ್ಟೇ, ಆರಾಮಾಗಿ ಮೇವಾಗಿ ಕೊಡ್ತೀವಿ ಅಂತಂದರೆ ಎಲ್ಲ ಒಳಗಡೆ ಒಂದಷ್ಟು ಅರಳಿ ಪ್ಲಾಂಟೇಷನ್ ಮಾಡಬೇಕು. ರೆಡಿ ಮಾಡ್ತಾ ಇದ್ದೀವಿ, ಪ್ಲಾಂಟೇಷನ್ಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ತೊಗೊಂಡಿರೋವಂಥ ಗಿಡಗಳು. ನರ್ಸರಿ ಮಾಡ್ತಿದ್ರೆ ಅನ್ಕೊಂಡು? ಹಾಂ, ಇಲ್ಲ ಸರ್, ಇಲ್ಲ. ಯಾಕೆಂತಂದರೆ ಸರ್, ಇಲ್ಲ ಸರ್, ನರ್ಸರಿ ಸದ್ಯಕ್ಕೆ ಪ್ಲಾನಿಂಗ್ ಇಲ್ಲ. ಏಕೆಂದರೆ ಗೌರ್ಮೆಂಟ್ ಕಡೆಯಿಂದನೇ ತುಂಬ ಸಪೋರ್ಟ್ ಇರಬೇಕಾದ್ರೆ ನಾವು ನರ್ಸರಿ ಮಾಡೋದು ಅಷ್ಟು ಸೂಕ್ತ ಅಲ್ಲ, ಯಾಕೆಂದರೆ ಗೌರ್ಮೆಂಟ್ ಸಪೋರ್ಟ್ ಇದೆ. ಸ್ಪಂದಿಸ್ತಾರೆ ಗೌರ್ಮೆಂಟು? ಖಂಡಿತ, ಖಂಡಿತವಾಗ್ಲೂ ಸ್ಪಂದಿಸ್ತಾರೆ. ಯಾಕೆ ಅಂತಂದರೆ ನಾವು ಹೋಗಿ ಕೇಳೋದ್ರಲ್ಲಿ ಇರೋದು, ನಾವು ಗೌರ್ಮೆಂಟ್ ಆಫೀಸು ಅವ್ರ ಹತ್ರ ಹೇಗೆ ಹೋಗಿ ಮಾತಾಡೋದು ಅಂತ ಅಂದ್ಕೊಂಡ್ರಾಗಲ್ಲ. ನಿಮ್ಗೆ ಏನೇ ಬೇಕು ಅಂತಂದರೂ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಮಾತಾಡಿ, ಖಂಡಿತವಾಗ್ಲೂ ಸ್ಪಂದಿಸ್ತಾರೆ. ಯಾರೇ ಆದರೂ ಅಷ್ಟೇ, ಸ್ಪಂದನೆ ಅಂತೂ ಬಂದೇ ಬರುತ್ತೆ. ದಯವಿಟ್ಟು ಯಾರಿಗೆ ಏನೇ ಬೇಕು ಅಂತಂದರೂ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಕೇಳಿ. ನಾವು ಮಾತಾಡದೇ ಇದ್ದರೆ ಯಾರೇನೂ ಕೊಡೋಲ್ಲ. ಮಕ್ಕಳನ್ನೇ ದೊಡ್ಡವರಾದ್ಮೇಲಿಂದ ತಾಯಿ ಹೋಗಿ ಕೇಳದೇ ಊಟ ಕೊಡದೇ ಇರಬೇಕಾದ್ರೆ, ನಾವು ಕೇಳಲಿಲ್ಲ ಅಂತಂದರೆ ಇನ್ಯಾರು ಇನ್ನೇನು ಏನಮ್ಮ ದೊಡ್ಡ ಆಯ್. ಆಯ್ತು 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 ಬಾ ಸರ್. ಕೊನೆಯದಾಗಿ ನಮ್ಮ ರೈತರಿಗೆ ಮತ್ತು ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ದಯವಿಟ್ಟು ದೇಶಿ ಹಸುಗಳನ್ನು ಸಾಕಿ. ಅಕಸ್ಮಾತ್ ಸಾಕೋದಕ್ಕೆ ಆಸೆ ಇದ್ದು ಸಾಕೋಕ್ಕಾಗ್ತಾ ಇಲ್ಲ ಅಂತಂದರೆ ದಯವಿಟ್ಟು ಪಂಚಗವ್ಯ ಉತ್ಪನ್ನಗಳನ್ನು ಉಪಯೋಗಿಸಿ. ದೇಶಿ ಹಸುಗಳಿಂದ ಮಾಡಿದಂಥ ಪಂಚಗವ್ಯ ಉತ್ಪನ್ನಗಳನ್ನು ಉಪಯೋಗಿಸಿ. ಪಂಚಗವ್ಯ ಅಂತಂದರೆ ನೀವು ಸುಮ್ಮನೆ ಹಾಲು, ಮೊಸರು, ಸೆಗಣಿ, ಗೋಮೂತ್ರ ಇದನ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತ ಅನ್ಕೋಬೇಡಿ. ಯಾಕೆಂತಂದರೆ ಅದೆಲ್ಲ ಮಿಕ್ಸ್ ಆಗಿದ್ರೂ ನೀವು 5 ml ಅದನ್ನು ತೊಗೊಂಡ್ರೂ ನಿಮಗೆ 3 months ತನಕ ಅದರ ಪವರ್ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಪಂಚಗವ್ಯ ಅಂತಂದರೆ ಹಸುಗಳಿಂದ ಬರುವಂಥ ಪ್ರತಿಯೊಂದು ಉತ್ಪನ್ನವೂ ಆಗುತ್ತೆ, ಸಪ್ರೇಟಾಗೇ ಇರುತ್ತೆ. ಈಗ ನಾವು ಬಾಡಿ ಸೋಪ್ ಮಾಡ್ತಾ ಇದ್ದೀವಿ, ಹಾಲನ್ನು ಉಪಯೋಗಿಸಿ ಮಾಡ್ತಾ ಇರ್ತೀವಿ, ಈ ಥರ. ದಯವಿಟ್ಟು ಆದಷ್ಟು ನಮ್ಮ ಮೂಲಕ್ಕೆ ನಾವು ಮೂಲನ ಹುಡುಕಬೇಕು, ಮೂಲ ಹುಡುಕಿ ಮೂಲನ ಸಾಕಬೇಕು ಅಂತ ಹೇಳಿ ಕೇಳ್ಕೊ.